ನಮಸ್ಕಾರ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ವಿದ್ಯಾಧರ್ ಮಾಡುವ ನಮಸ್ಕಾರ. ಆನಂದ ಅಗ್ರೋ ಕೇರ್ ನಾಸಿಕ್ ಅಂತ ನಾನು ಪ್ರತಿನಿಧಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವಿಲ್ಲಿ ದ್ಯಾಬೇರಿ ಹತ್ರ ನಮ್ಮ ಒಬ್ಬರ ರೈತರ ತೋಟಕ್ಕೆ ಬಂದಿದ್ದೀವಿ. ದ್ರಾಕ್ಷಿ ಬೆಳೀತಿದ್ದಾರೆ ಬಹಳ ದಿವಸದ. ಅವರ ಅನುಭವವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವ್ರ ತೋಟಕ್ಕೆ ಬಂದಿದ್ದೀವಿ. ಬನ್ನಿ, ಅವ್ರು ನನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ತಾತ್ಯಾಬಾ ತರಾಸೆ ಅಂತ. ಊರು ದ್ಯಾಬೇರಿ, ತಾಲೂಕು ಜಿಲ್ಲಾ ವಿಜಯಪುರ. ವಿಜಯಪುರ ಸರ್. ನೀವು ಇದು ದ್ರಾಕ್ಷಿ ತೋಟ ಎಷ್ಟು ಎಕರೆ ಐತೆ ಸರ್? ಇದು ಸರ್ ಇದು ಒಂದೂವರೆ ಎಕರೆ, ಒಂದು 2 ಎಕರೆ ಪಾಟ್ ಸರ್. ಒಟ್ಟು 3 ಎಕರೆ ಪಾಟ್ ಇದೆ ಸರ್. ವೆರೈಟಿ ಸರ್ ಇದು ಸರ್? ಇದು ಥಾಮ್ಸನ್ ಸರ್. ಥಾಮ್ಸನ್ ಸೀಡ್ಲೆಸ್? ಥಾಮ್ಸನ್ ಸರ್. ಇದು ನೀವು ಏನು ಮಾರ್ಕೆಟಿಂಗ್ ಮಾಡ್ತಿರೋ ಅಥವಾ ಒಣ ದ್ರಾಕ್ಷಿನೇ ಮಾಡ್ತಿರಲ್ಲ? ಈಗ ಎಷ್ಟನೇ ದಿವಸ ನಡೆದ ಸರ್ ಪ್ಲಾಟಿಂಗ್? ಇದು 57 ದಿವಸ. 67 ದಿವಸ? 57 ದಿವಸ. ಸೊ ಮೊದ್ಲಿಂದ ಇವತ್ತು ಪ್ರೆಸೆಂಟ್ ನೋಡ್ಬೇಕಾದ್ರೆ ನಿಮ್ಗೆ ಯಾವ್ದು ರೋಗ ಅದ ಏನು ಇಲ್ಲ? ಎಲ್ಲ ಚೆನ್ನಾಗಿದೆ. ಒಂದು ಸ್ಪಾಟ್ ಎಲ್ಲಿ ಕಾಣಿಸಿಲ್ಲ, ಇಲ್ಲ ಅನಂತರ ಎಲ್ಲಿ ಗುರಿದು ಎಲ್ಲಿ. ಸೊ ಈ ವರ್ಷ ನಿಮ್ಗೆ ಚಲೋ ಈಲ್ಡ್ ಚಲೋ ಬಂದೈತಿ? ಸೈಜಿಂಗ್ ಗೀಜಿಂಗ್ ಚಲೋ ಆಗೈತಿ? ಬನ್ನಿ, ಚಲೋ ಆಗೈತೆ ಹೆಚ್ಚಿಗೆ ಸರ್ ಆಗೈತೆ. ಸೊ ಇದನ್ನ ಎಲ್ಲ ಈ ತರ ಸೈಜ್ ಆಗ್ಲಿಕ್ಕೆ ಏನ್ ಮಾಡಕ್ ನೀವು ಉಪಯೋಗಿಸಿದಂತ ಔಷಧಗಳು ಯಾವ್ಯಾವ ಅಂತ ಹೇಳ್ಬೋದು? ಅಲ್ಲಿಕಂತರ ಆನಂದ ಅವರದ್ದು ಕ್ರಾಪ್ ಅನ್ನ ಫಸ್ಟ್ ಗೆ ಯೂಸ್ ಮಾಡಿದ್ರು ಸರ್. ಓಕೆ. ಆ ನಂತರ ಹಿಂದಾಡಿಸಿ ಸೈಜ್ ಬಟ್ ಸ್ವಲ್ಪ 40-42 ನಿಮಿಷ ಸೈಜ್. ಕ್ರಾಪ್ ಟಾನಿಕ್ ಯಾವಾಗ ಯೂಸ್ ಮಾಡಿದ್ರಿ ಸರ್? ಕ್ರಾಪ್ ಟಾನಿಕ್ ನಾವು ಯೂಸ್ ಇರ್ತೇವೆ ಸರ್. ಅಂದ್ರೆ ಎಲಾಂಗೇಶನ್ ಸಂಬಂಧ, ಗೊನಿ ಉದ್ದ ಮಾಡೋ ಸಂಬಂಧ, ಪಾಕಳಿ ಉದ್ದ ಮಾಡೋ ಸಂಬಂಧ ಯೂಸ್ ಮಾಡಿದ್ರಿ. ಆಮೇಲೆ ಸೈಜ್ ಪಾಸ್ ಸರ್? ಸೈಜ್ ಪಾಸ್ ಸರ್ 42 ದಿವಸ. 42 ದಿವಸ ಪೂರ ಎಲ್ಲ ಕ್ಯಾಂಪ್ ಎಲ್ಲ ಸೆಟ್ಟಿಂಗ್ ಆದ್ಮೇಲೆ ಸೈಜ್ ಪಾಸ್ ಇದ್ರ ನಿಮ್ಗೆ ಸೈಜ್ ಆಗೈತೆ ಸರ್? ಕೆಲಸ ಕೊಟ್ಟೈತೆ ನಿಮ್ಗೆ? ಕೆಲಸ ಕೊಟ್ಟೈತೆ ಅಂದ್ರೆ ಒಮ್ಮೆ ಸ್ಪೀಡ್ ಹೇಳ್ರಿ. ಬೇರೆ ಅಥವಾ ಕೆಲಸ ಇದಿಲ್ಲ, ಒಳಗಿಂದ ಮೋಸ ಬೆಳ್ಕೊ ಬೆಳ್ಕೊತ ಸೈಜ್ ಆಗುತ್ತೆ ಸರ್. ಒಳ್ಳೆ ರೀತಿ ಕ್ವಾಲಿಟಿ. ಹೋದ ವರ್ಷದಿಂದ ಈ ವರ್ಷ ನಿಮ್ಗೆ ಹೆಂಗೆ ಚಲೋ ಅನಿಸ್ತದೆ? ಹೋದರ್ಸ ಇವತ್ತು ಚಲೋ ಅನಿಸ್ತದೆ. ಸೊ ಸಾಕಷ್ಟು ನಿಮ್ಗೆ ಗೊನೆ ಬಿಟ್ಟು ಅನುಕೂಲ ಆಗೈತೆ ಸರ್. ಒಳ್ಳೇದು ಸರ್, ನಿಮ್ಗೆ ಈ ಸರಿ ಚಲೋ ಆಗ್ತದೆ, ಸೈಜ್ ಆಗ್ತದೆ, ಆಮೇಲೆ ಒಳ್ಳೆ ಫಸಲ್ನು ನಿಮಗೆ ಒಳ್ಳೇದು ಬರ್ತದೆ, ಒಳ್ಳೇದಾಗಲಿ ಅಂತೇಳಿ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್.